ग्रामांतर 76 तुमकूर कुशिरा 72 क्षेत्र क्षेत्र 80% मेले मतदान आगे अंदर तुमकूर राजकीय प्रज्ञे ಹೆಚ್ಚಾಗಿದೆ ಅಂತ ಹೇಳಿ ನಾನು ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಜನ ಮೊದಲು ರಾಜಕೀಯ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸ್ತಾ ಇರಲಿಲ್ಲ, ಆದರೆ ಈಗ 70% ಮೇಲೆ ರಾಜಣ್ಣ ಅವರ ಕ್ಷೇತ್ರದಲ್ಲಿ 75% ಪಾವಗಡ ಅತಿ ಹಿಂದುಳಿದ ಪ್ರದೇಶ 77% ತೋರಿಸ್ತದೆ ಅಂದ್ರೆ ಎಲ್ಲೋ ಒಂದು ಕಡೆ ರಾಜಕೀಯದ ಪ್ರಜ್ಞೆ ಅವರಿಗೆ ಜಾಸ್ತಿ ಆಗ್ತಾ ಇದೆ ಆಗಿದೆ ಅಂತ ಹೇಳಿ ನಾನು ವಿಶ್ಲೇಷಣೆಯನ್ನ ಮಾಡಬೇಕಾಗ್ತದೆ. ಆದ್ರಿಂದ ಇಡೀ ಜಿಲ್ಲೆಯ ಮತದಾರರಿಗೆ ನಾನು ವಿಶೇಷವಾಗಿ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ನಾನು ಕೊರಟಗೆರೆಯ ಮತದಾರರಿಗೆ ಸ್ವಾಭಾವಿಕವಾಗಿ ಕೃತಜ್ಞತೆಯನ್ನ ಹೇಳಲೇಬೇಕು. ಅದೇ ರೀತಿ ರಾಜಣ್ಣ ಅವರು ಹೇಳ್ತಾರೆ ಮಧುಗಿರಿಗೆ, ನಾನು ಮಧುಗಿರಿಯವರಿಗೂ ಕೂಡ ಮತದಾನವನ್ನು ಮಾಡಿ 85% ಮತದಾನ ಮಾಡಿರೋದಕ್ಕೆ ಅವರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ಸರ್ಕಾರ ಮುಂದೆ ರಚನೆ ಆಗಬೇಕು. ಮೊನ್ನೆ ತಾನೇ ನಾನು ಕಾಂಗ್ರೆಸ್ ಪಕ್ಷ 130ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆದ್ದಿದ್ದೇವೆ ಅಂತೇಳಿ ವಿಶ್ಲೇಷಣೆ ಮಾಡಿದಂಥ ಸಮೀಕ್ಷೆ ಮಾಡಿದಂಥ ಬೇರೆ ಬೇರೆ ಸಂಸ್ಥೆಗಳು ಕೂಡ ಹೆಚ್ಚಿನ ಅಂಶ ಕಾಂಗ್ರೆಸ್ಗೆ ಹೆಚ್ಚು ಅವಕಾಶಗಳು ಸಿಗುವಂಥದ್ದನ್ನ ಹೆಚ್ಚು ಸಿಗುತ್ತೆ ಅಂತ ಹೇಳಿದ್ದಾರೆ. ಕೆಲವರು 106 ಹೇಳಿರ್ಬೋದು, 115 ಹೇಳಿರ್ಬೋದು, ಇನ್ ಕೆಲವರು 120 ಹೇಳಿರ್ಬೋದು. ಆದರೆ ಹೇಳಿದಂತ ಎಕ್ಸೆಪ್ಟ್ 3 ಬಿಟ್ಟರೆ, 3 ಸಮೀಕ್ಷೆಗಳು ಬಿಟ್ಟರೆ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಕಾಂಗ್ರೆಸ್ನೇ ಮುಂದೆ ಇರ್ತಕ್ಕಂಥದ್ದನ್ನು ಗಮನಿಸಿದಿರುತ್ತವರು ಕೂಡ. ಇಂಡಿಯಾ ಟುಡೇ 122 ಹೇಳಿದ್ದಾರೆ, 122ರಿಂದ 140ವರೆಗೂ ಹೇಳಿದ್ದಾರೆ. ನಾವು ಅದನ್ನು ಪ್ಲಸ್ ಮೈನಸ್ 5% ಮಾಡಿದ್ರು ಕೂಡ ನಾವು 130 ತಲುಪಿದ್ದೇವೆ. ಅದೇ ಪ್ರಕಾರ 118ನ್ನ ನಮ್ಮ ಜಿ ನ್ಯೂಸ್ನವರು ಹೇಳಿದ್ದಾರೆ, ಅದನ್ನು ನಾವು ಪ್ಲಸ್ ಮೈನಸ್ ಅಂತ ಹಾಕೋಬಹುದು. ಅದನ್ನು ಒಂದು 5% ಪ್ಲಸ್ ಮೈನಸ್ ಅಂದರೆ ಅಲ್ಲಿ ಕೂಡ ನಾವು ಹೆಚ್ಚಿನ ಮತಗಳಿಗೆ ಬರ್ತೇವೆ. ಅಂದ್ರೆ ಅರ್ಥ ಏನು ಅಂದ್ರೆ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಮಾಡುತ್ತೆ ಅನ್ನುವಂತ ಅಭಿಪ್ರಾಯ. ಈ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಏನೇ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರವನ್ನ ಖಂಡಿತ ಮಾಡುತ್ತೆ ಅನ್ನುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಅವ್ರು ಮ್ಯಾಟ್ ಮಾಡಿಲ್ಲ ಅಂತ ಪ್ರಣಾಳಿಕೆಯಲ್ಲಿ ಸೇರಿಸಿರ್ತಕ್ಕಂತ ಪ್ರತಿಯೊಂದು ಅಂಶವನ್ನು ಕೂಡ ಹಣಕಾಸಿನ ಕ್ಯಾಲ್ಕುಲೇಷನ್ಸ್ ಮತ್ತೊಂದು ಎಲ್ಲ ಮಾಡಿ ನಾವು ಸೇರಿಸಿದ್ರು. ಸುಮ್ಮನೆ ಆರ್ಬಿಟ್ರಲ್ಲಿ ಏನೋ ಒಂದು ಇದಕ್ಕೋಸ್ಕರ ನಾವು ಸೇರಿಸಿಲ್ಲ. ನಮಗೆ ಗೊತ್ತಿದೆ ಹಣಕಾಸನ್ನ ಯಾವ ರೀತಿ ನಾವು ಸೇರಿಸಬೇಕು, ಅದನ್ನ ಕ್ರೋಢೀಕರಿಸಬೇಕು ಅನ್ನೋದನ್ನೆಲ್ಲ ಲೆಕ್ಕಾಚಾರ ಮಾಡಿ ಕೊಟ್ಟಿದ್ವಿ. 40% ಕಮಿಷನ್ ತಗೊಂಡಿದ್ದೇವೆ. ಆ ಕಮಿಷನ್ಗಳೆಲ್ಲ ನಿಂತು ಹೋದ್ರೆ ನಿಮ್ಗೆ ಹಣ ಸಿಗುತ್ತಲ್ಲ, ಅದರಿಂದನೇ ಬೇಕಾದಷ್ಟಾಗುತ್ತೆ. ಹೌದು, ಅಕ್ಕಿ ಕೊಟ್ಟಿವಿ, ಅಕ್ಕಿ ಉಂಡವರೆಲ್ಲ ಸುಮಾರಿಗಳು ಮಾಡಿಬಿಟ್ರು ಅಂತ ಭಾರತೀಯ ಜನತಾ ಪಾರ್ಟಿ ಅವತ್ತೇ ಹೇಳಿದ್ರು. ಇವತ್ತು ಹೇಳಿಲ್ಲ ಅವರು, ಇವತ್ತೇನು ಹೊಸ್ದಾಗಿ ಹೇಳ್ತಾ ಇದ್ರು. ಫಸ್ಟ್ ನಾವು ಸಿದ್ದರಾಮಯ್ಯನವರು ಅನೌನ್ಸ್ ಮಾಡಿದ ತಕ್ಷಣನೇ ರಿಯಾಕ್ಷನ್ ಬಂದಿದ್ದೇನು ಬಿಜೆಪಿದು ಅಂದ್ರೆ ನೀವೆಲ್ಲ ಅವ್ರನ್ನ ಸೋಮಾರಿಗಳನ್ನ ಮಾಡ್ತೀರಾ, ಈಗ ಸೋಮಾರಿ ಆಗಿದ್ದಾರೆ ಅನ್ನ ಅನ್ನೋದಿಲ್ಲ, ಕೆಲಸ ಮಾಡ್ತಾ ಇರ್ಬೋದು ಫೀಲ್ಡ್ ಅಲ್ಲಿ ಎಲ್ಲಾನು ಮಾಡ್ತಾರೆ. ಅದನ್ನ ಆಮೇಲೆ ಸರಿ ಮಾಡಿ ಮೆಷಿನ್ ಹೋಗಿದ್ದೆ, ಮೆಷಿನ್ ಚೇಂಜ್ ಮಾಡಿ ನಂತರ 300 ವೋಟ್ ಆಗಿತ್ತು ಅಷ್ಟೊತ್ತಿಗೆ. ಆ ಮೆಷಿನ್ ಅನ್ನು ಬೇರೆ ಮಾಡಿ ಈಗ ಅದಕ್ಕೆ ಹೊಸ ಮೆಷಿನ್ ಇಟ್ಟು ಮಾಡಿಸಿದ್ದಾರೆ. ಈಗ ಆ 300 ವೋಟ್ಸ್ ಏನಾಗಿದೆ ಅದನ್ನ ಎಲೆಕ್ಷನ್ ಅವರು ಎಲೆಕ್ಷನ್ ಕಮಿಷನ್ ಅವರು ಏನ್ ಮಿಷನ್ ಅಂತ ನೋಡಿ. ಬಿಜೆಪಿ ಯಾರು ಸ್ಟಾರ್ಟ್ ಪ್ರಚಾರಕರು ಯಾಕೆ ಬರಲಿಲ್ಲ?
ಅದಕ್ಕೋಸ್ಕರ ಇವತ್ತು ದೇಶದಲ್ಲಿ ಅಶಾಂತಿ ಆಗ್ತಾ ಇದೆ. ದೇಶದಲ್ಲಿ ಸಮಾನತೆಯನ್ನ ಕಾಪಾಡಬೇಕು ಅಂತೇಳಿ ಸಂವಿಧಾನ ಏನು ಬರೆದಿದ್ದಾರೆ ಅದಕ್ಕೆ ವಿರುದ್ಧವಾಗಿ ಅವ್ರು ಮಾತಾಡ್ತಾರೆ. ಇದಕ್ಕೆ ನಾವು ಜನ ಅದಕ್ಕೆ ಉತ್ತರ ಕೊಡ್ತಾರೆ. ರೆಪ್ರೆಸೆಂಟ್ ಮಾಡೋಣ ಮುಂದಿನ ದಿನದಲ್ಲಿ ಅವ್ರೇನಾದ್ರೂ ಅಲ್ಲಲ್ಲೇ ವೋಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡೋದು. ಇದಿಷ್ಟು ಪರ್ಸನಲ್ ಫಾರ್ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಆಪರೇಷನ್ ಕಮಲದ ಭೀತಿ ಕಾಡ್ತಾ ಇದೆಯಾ? ಬಹಳ ಎಚ್ಚರಿಕೆಯಾಗಿರ್ತೀವಿ ಈ ಬಾರಿ. ಅದನ್ನ ನಾನು ಓದ್ತೀನಿ ಕೇಳ್ಕೊಳ್ಳಿ. ಡಿಸಿಸಿವ್ ಆಕ್ಷನ್ ಆಸ್ ಪರ್ ಲಾ ಇನ್ಕ್ಲೂಡಿಂಗ್ ಇಂಪೋಸಿಂಗ್ ಎ ಬ್ಯಾನ್ ಆನ್ ಎನಿ ಸಚ್ ಆರ್ಗನೈಸೇಷನ್. ಯಾವ ಕಾರಣಕ್ಕೆ? ಯಾರು ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ ಅದರ ಅದಕ್ಕೋಸ್ಕರ ನಾವು ಸಂವಿಧಾನದ ಚೌಕಟ್ಟಿನಲ್ಲಿ ಅಂತ ಹೇಳಿದ್ವಿ. ಅಲ್ಟಿಮೇಟ್ಲಿ ದಿ ಕಾನ್ಸ್ಟಿಟ್ಯೂಷನ್ ಇಸ್ ದಿ ಸ್ಯಾಕ್ರಿಸೆಂಟ್. ಅದಕ್ಕೆ ನಾವು ಅದರ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರಧಾರೆಗಳಲ್ಲಿ ಶಾಂತಿ ಬಹಳ ಇಂಪಾರ್ಟೆಂಟ್ ಅಲ್ಲ. ಅದನ್ನ ಯಾರು ಹಾಳು ಮಾಡ್ತಾರೆ ಅಂತ ಆರ್ಗನೈಸೇಷನ್, ಫಾರ್ ಎಕ್ಸಾಂಪಲ್ 1-2-3. ಅದಕ್ಕೆ ಅದು ಆರ್ಗನೈಸೇಷನ್ ಬಜರಂಗದ ರಾಜೇಂದ್ರ ಹೇಳಿದಂಗೆ ಇಟ್ಸ್ ಅನ್ ಆರ್ಗನೈಸೇಷನ್. ಆರ್ಗನೈಸೇಷನ್ಗೂ ಬಜರಂಗದ ಬಜರಂಗಿಗೂ ಹನುಮಾನ್ಗೂ ಏನ್ ಸಂಬಂಧ ಅಂತ ಕಲ್ಪಿಸ್ತೀವಿ. ನೀವು ಹೆಸರು ನಾವು ಒಂದು ಯಾವುದೋ ಒಂದು ಹೆಸರು ಇಟ್ಕೊಂತೀವಪ್ಪ ಒಂದು ಆರ್ಗನೈಸೇಷನ್. ದಟ್ ಡಸ್ಂಟ್ ಮೀನ್ ದಟ್ ದಿ ಎಂಟೈರ್ ಥಿಂಗ್ ಈಸ್ ರೆಪ್ರೆಸೆಂಟಿಂಗ್ ಫ್ರಮ್ ದಟ್ ಆರ್ಗನೈಸೇಷನ್. ಅದನ್ನ ಇವರು ಬೇಕು ಅಂತ ಹೇಳಿ ಏನೋ ಭಾರತೀಯ ಜನತಾ ಪಾರ್ಟಿಯವರು ಇದನ್ನ ಭಾವನಾತ್ಮಕವಾಗಿ ಸೆನ್ಸಿಟೈಸ್ ಮಾಡಿಕೊಂಡು ಚುನಾವಣೆ ಸಂದರ್ಭದಲ್ಲಿ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಅದಕ್ಕೇನು ಅವ್ರಿಗೇನು ಹೇಳಬೇಕು ಅಂತ ನನಗೆ ಗೊತ್ತಿಲ್ಲ. ನಮ್ಮ ವರಿಷ್ಠರು ಸಂದರ್ಭ ಜವಾಬ್ದಾರಿ ಪಕ್ಷದ ಏನು ಭರವಸೆಯನ್ನು ನಾವು ಕೊಟ್ಟಿದ್ದೇವೆ ಇವೆಲ್ಲವನ್ನು ಕೂಡ ಒಟ್ಟಾರೆ ತೆಗೆದುಕೊಂಡು ಅವರು ಆ ಸಂದರ್ಭಕ್ಕೆ ಯಾರನ್ನು ಮಾಡಬಹುದು ಅನ್ನೋದನ್ನು ಅವರು ತೀರ್ಮಾನ ಮಾಡ್ತಾರೆ. ನಾವು ಲೆಜಿಸ್ಲೇಚರ್ ಪಾರ್ಟಿಯಲ್ಲಿ ಬಹುಶಃ ನಮ್ಮನ್ನ ಇಂಡಿವಿಜುವಲ್ ಆಗಿ ಏನಾದ್ರು ಅಭಿಪ್ರಾಯ ಕೇಳಿದ್ರೆ ನಾವು ಹೇಳ್ಕೋಬಹುದು. ಅಷ್ಟು ಬಿಟ್ಟರೆ ನಮಗೆ ಅದರಲ್ಲಿ ನಾವು ಹೇಳ್ಕೊಳ್ಳೋವಂಥದ್ದು ಯಾಕೆ ನನಗೆ ಅರ್ಥ ಆಗ್ತಿರ್ಲಿ. ಭಜರಂಗ ದಳಕ್ಕೂ ಭಜರಂಗಿಗೂ ಏನ್ ಸಂಬಂಧ? ಇಮಾಮ್ ಸಾಹಬ್ಗೂ ಇವ್ರಿಗೂ ಶಾಸ್ತ್ರಿಗಳಿಗೂ ಏನ್ ಸಂಬಂಧ ಹೇಳಿ? ಭಜರಂಗ ದಳನೇ ಬೇರೆ, ಅದು ರಾಜಕೀಯದ ಔಟ್ಫಿಟ್. ಅದು ಭಜರಂಗಿ ಅಂತಕ್ಕಂಥ ದೇವರು ಎಲ್ಲಾರು ಪೂಜೆ ಮಾಡೋದು ನಾವೆಲ್ಲ. ಇವ್ ಸುಮ್ ಸುಮ್ನೆ ಕೇಳಿ ಇಲ್ಲಿ ಹೇಳ್ತೀನಿ, ಭಜರಂಗಿಗೂ ಭಜರಂಗ ದಳಕ್ಕೂ ಯಾಕೆ ಸಂಬಂಧ ತರ್ತೀನಿ? ನೀವು ಮೀಡಿಯಾದವ್ರು ಇರ್ಬೋದು, ನಾವು ರಾಜಕಾರಣಿಗಳು ಇರ್ಬೋದು, ಭಜರಂಗಿ ಎಸ್ ದೇವರು ಎಲ್ಲರೂ ನಾವು ಪೂಜೆ ಮಾಡ್ತೀವಿ. ಯಾವ ಊರಲ್ಲಿ ಆಂಜನೇಯ ದೇವಸ್ಥಾನ ಇದ್ದಾಗಲಿ ಯಾವ ದೇವಸ್ಥಾನ ಇದೆ ಅನ್ನೋ ಪ್ರತಿ ಹಳ್ಳಿನಲ್ಲೂ ಒಂದು ಆಂಜನೇಯ ದೇವಸ್ಥಾನ ಇದ್ದೇ ಇದೆ. ಅದರಿಂದ ನಾವು ಬಿಜೆಪಿಯವರಿಂದ ನಾವೇನು ದೇವ್ರ ಭಕ್ತಿ ನಾವು ಉಟ್ಕೋಬೇಕಾಗಿಲ್ಲ ಅಥವಾ ಹೇಳಿಸ್ಕೊಂಡು ಬೇಕಾಗಿಲ್ಲ. ಅದು ದಯಮಾಡಿ ಭಜರಂಗಿಗೂ ಭಜರಂಗ ದಳ ಬ್ಯಾನ್ ಮಾಡ್ತೀನಿ ಅಂದ್ರೆ ಭಜರಂಗ ದಳ ಒಂದೇ ಅಲ್ಲ, ಯಾರೆಲ್ಲ ಸಮಾಜಘಾತಕ ಕೃತ್ಯಗಳನ್ನ ಮಾಡ್ತಾರೆ ಅವನ್ನೆಲ್ಲನೂ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಅದನ್ನು ಇದು ಒಂದು ಸೇರಿರ್ಬೋದು. ಪಿಎಂ ಐ ಇದೆ, ಎಸ್ ಡಿ ಪಿ ಅಂತಂದ್ರೆ ಅವು ಎಲ್ಲ ನಾನು ಹಿಂದೆ ಹೇಳಿದ್ದೀನಿ ಬಹಳ ಜನ ಇದ್ದಾರೆ ಅಂತ ಹೇಳಿದ್ರು ಸೇರ್ಕೊಂಡು. ಅದಕ್ಕೆ ನಮ್ಮ ಹೈಕಮಾಂಡ್ ಅವ್ರು ನಮ್ಮ ವರಿಷ್ಠರು ಇದರ ಬಗ್ಗೆ ತೀರ್ಮಾನ ಮಾಡ್ತಾರೆ ಅಂತೇಳಿ ಪ್ರತಿ ಬಾರಿನೂ ನಾವು ಹೇಳ್ತೀವಿ. ಆದ್ರೆ ನೀವು ಅದನ್ನ ಬೇರೆ ತರನೇ ಬರ್ಕೊಡ್ತೀರಾ ಅಥವಾ ಹೇಳ್ಬಿಡ್ತೀರಾ?
ಮತ್ತೆ ಏನು ರಾಜ್ಯದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಕೊಟ್ಟಿದ್ದು ಆ ಐದು ಗ್ಯಾರಂಟಿ ಆಧಾರದ ಮೇಲೆ ಅನೇಕ ಜನ ಮತ ಹಾಕಬಹುದು ಕಾಂಗ್ರೆಸ್ ಪಕ್ಷ ಇಂತಹ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಮುದಾಯಗಳಿಗೆ ಅಥವಾ ಮಹಿಳೆಯರಿಗೆ ವಿಶೇಷವಾದ ಕಾರ್ಯಕ್ರಮವನ್ನು ಕೊಟ್ಟಿದ್ದನ್ನು ಅದಕ್ಕಾಗಿ ನಾವು ಮತ ಹಾಕೋಣ ಅಂತ ಹೇಳಿ ಅವರು ಹಾಕಿರಬಹುದು ಅವರಿಗೂ ಕೂಡ ನಾವು ನಮ್ಮ ಕಮಿಟ್ಮೆಂಟ್ ಏನಿದೆ ಸರ್ಕಾರವನ್ನು ಮಾಡಿದ ಮೇಲೆ ಆ ಐದು ಗ್ಯಾರಂಟಿಯನ್ನು ಪ್ರಥಮವಾಗಿ ನಾವು ತೀರ್ಮಾನ ಮಾಡ್ತೀವಿ ಮೊದಲನೆಯ ಕ್ಯಾಬಿನೆಟ್ನಲ್ಲಿ ಅದನ್ನು ತೀರ್ಮಾನ ಮಾಡ್ತೀವಿ ಅಂತ ಈಗಾಗಲೇ ಅನೇಕ ಬಾರಿ ಹೇಳಿದ್ದೇವೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಅಧ್ಯಕ್ಷರು ಶಿವಕುಮಾರ್ ಹೇಳಿದ್ದಾರೆ ಅದನ್ನು ನಾವು ಖಂಡಿತವಾಗಿ ನಾವು ಮಾಡ್ತೀವಿ ಮತ್ತು ಇನ್ನು ಬೇರೆ ಬೇರೆ ಇದೆಲ್ಲ ಅದು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ ಅದನ್ನು ಪ್ರಸ್ತಾಪನೆ ಮಾಡೋಕ್ಕೆ ಹೋಗಲ್ಲ ಯಾಕೆಂದರೆ ಭಾಳ 560 ಭರವಸೆಗಳನ್ನು ಕೊಟ್ಟಿದ್ದೇವೆ ಒಟ್ಟಾರೆ ಈ ಚುನಾವಣೆ ಒಂದು ಹೊಸ ರೀತಿಯಲ್ಲಿ ಆಗಿದೆ ನಾನು ಆಗಲಿ ರಾಜಣ್ಣ ಆಗಲಿ ಅಥವಾ ಇಕ್ಬಾಲ್ ಇನ್ನೂ ಹೊಸದು ಆದರೆ ನಮಗೆ ನಾವೆಲ್ಲ ಈಗ ಅನೇಕ ಚುನಾವಣೆಯನ್ನು ಭಾಗವಹಿಸಿರೋದ್ರಿಂದ ಅದರ ಆಧಾರದ ಮೇಲೆ ಅನುಭವದ ಆಧಾರದ ಮೇಲೆ ಹೇಳಬೇಕು ಅಂದರೆ ಈ ಚುನಾವಣೆ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ನಡೆದಿದೆ ನಂದು ಜವಾಬ್ದಾರಿ ಇದೆ ಅನ್ನುವಂಥ ಭಾವನೆ ಅವರಿಗೆ ಬರ್ತಾ ಇದೆ ಅಂತ ಹೇಳಿ ಅನಿಸುತ್ತೆ ಇದು ಒಳ್ಳೆಯ ಬೆಳವಣಿಗೆ ಪ್ರಜಾಪ್ರಭುತ್ವದಲ್ಲಿ ಒಳ್ಳೆಯ ಬೆಳವಣಿಗೆ ಹೆಚ್ಚು ಜನ ಭಾಗವಹಿಸಿದ್ದಾರೆ ಬಹುಶಃ ಚೆನ್ನಾಗಿ ಆಗ್ತದೆ ಅಂತ ಹೇಳಿ ನಾವು ಭಾವಿಸ್ತೇವೆ ಇನ್ನು ಬೇರೆ ಬೇರೆ ವಿಷಯಗಳನ್ನೇನು ಮಾತನಾಡೋದಕ್ಕೆ ಹೋಗೋದಿಲ್ಲ ನಾನು ಒಟ್ಟಾರೆ ಇವತ್ತು ತಮ್ಮನ್ನ ಇಲ್ಲಿ ಬರ್ಮಾಡ್ಕೊಂಡಿದ್ದ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯ ಮತದಾರರಿಗೆ ನಮ್ಮ ಕ್ಷೇತ್ರಗಳ ಮತದಾರರಿಗೆ ಧನ್ಯವಾದಗಳನ್ನು ಹೇಳಬೇಕು ಒಂದು ಎರಡನೇದು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಹಾಕಿದ್ದಾರಲ್ಲ ಅವರಿಗೆ ಒಂದು ಸ್ಪೆಷಲ್ ಧನ್ಯವಾದಗಳನ್ನು ಕೂಡ ಹೇಳಬೇಕು ಅಂತ ಹೇಳಿ ನಾನು ತಮ್ಮನ್ನು ಬರ್ಮಾಡ್ಕೊಂಡಿದ್ದೇನೆ ರಾಜಣ್ಣ ಅವರು ಮಾತಾಡ್ತಾರೆ ಅವರು ಆದಮೇಲೆ ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು ಜನ ಅನೇಕ ಜನ ಯಾವತ್ತು ಮತ ಹಾಕದೇ ಇರ್ತಕ್ಕಂಥವರು ಮತ ಹಾಕಿದ್ದಾರೆ ಬಹಳ ಜನ ಹೊಸಬರು 18 ವರ್ಷಕ್ಕೆ ಈ ಬಾರಿ ಕಾಲಿಟ್ಟ ಫಸ್ಟ್ ಟೈಮ್ ವೋಟರ್ಸ್ ಬಹಳ ಜನ ಹೊರಗಡೆ ಬಂದು ಮತ ಹಾಕಿದ್ದಾರೆ ಅದು ಹೊಸ ಅಭಿಪ್ರಾಯಗಳನ್ನ ಸೃಷ್ಟಿ ಮಾಡುತ್ತದೆ ಅಂತೇಳಿ ನನ್ನ ಭಾವನೆ ಹೆಚ್ಚು ಕಡಿಮೆ 18-20% ಹೊಸ ನ್ಯೂ ವೋಟರ್ಸ್ ಅವರು ಆ್ಯಡ್ ಆಗಿದ್ದಾರೆ ಸ್ವಾಭಾವಿಕವಾಗಿ ಅವರ ಆಶೆ ಆಸೋತ್ತರಗಳು ಬೇರೆ ಬೇರೆ ಇರ್ತವೆ ದೇರ್ ಆಲ್ ಯಂಗ್ಸ್ಟರ್ಸ್ ಅಂಡ್ ಯಂಗರ್ ಮೈಂಡ್ಸ್ ಯಂಗರ್ ಥಿಂಕಿಂಗೇ ಬೇರೆ ಇರ್ತದೆ ಅದಕ್ಕೋಸ್ಕರ ಈ ಬಾರಿಯ ಚುನಾವಣೆಯ ಚಿತ್ರಣನೇ ಬೇರೆ ಆಗುತ್ತೆ ಅಂತ ಹೇಳಿ ನನಗೆ ನನ್ನ ಅನುಭವದ ಆಧಾರದ ಮೇಲೆ ಹೇಳಲು ಬಯಸ್ತೇನೆ ಪ್ರಪ್ರಥಮವಾಗಿ ನಾನು ನಮ್ಮ ಜಿಲ್ಲೆಯ ಎಲ್ಲ ಮತದಾರರಿಗೆ ರಾಜ್ಯದ ಮತದಾರರಿಗೆ ವಿಶೇಷವಾಗಿ ನಮ್ಮ ಪಕ್ಷಕ್ಕೆ ಸಹಕಾರ ಮಾಡಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದಂಥ ಎಲ್ಲ ಮತದಾರರಿಗೂ ಕೂಡ ನಾನು ಅಭಿನಂದನೆಯನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ ನಮ್ಮ ಜಿಲ್ಲೆಯಲ್ಲಿ ಬಹಳ ಚೆನ್ನಾಗಿ ಮತದಾನ ಆಗಿದೆ 2-3 ಕ್ಷೇತ್ರಗಳನ್ನು ಬಿಟ್ಟರೆ ತುಮಕೂರು ನಗರ 60 ಆಗಿದೆ ಸೊ ಈ ನಡುವೆ ಇವಿಎಂ ಮೇಲೆ ಏನಾದರೂ ನಿಮಗೆ ಡೌಟ್ ಇದೆಯಾ ಇನ್ನು ಅಂತ ಅಲ್ಲ ಅದು ನೋಡೋಣ ಯಾವ ರೀತಿ ಮೊದಲಿನಿಂದಲೂ ನಾವು ಕಾಂಗ್ರೆಸ್ನವರು ಇವಿಎಂ ಬಗ್ಗೆ ಒಂದು ಶಂಕೆಯನ್ನ ವ್ಯಕ್ತ ಮಾಡಿದ್ದೀವಿ ಪ್ರತಿ ಚುನಾವಣೆಯಲ್ಲಿ ಅದು ರಾಜ್ಯದ ಚುನಾವಣೆ ಇರ್ಬೋದು ರಾಷ್ಟ್ರದ ಚುನಾವಣೆ ಇರ್ಬೋದು ಇವಿಎಂ ಬಗ್ಗೆ ನಮ್ಮದೇ ಆದಂತಹ ಡೌಟ್ಗಳನ್ನ ನಾವು ಎಕ್ಸ್ಪ್ರೆಸ್ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಇವಿಎಂಗಳನ್ನ ಬ್ಯಾನ್ ಮಾಡಬೇಕು ಇವಿಎಂ ಬೇಡ ಪೋಸ್ಟಲ್ ಬ್ಯಾಲೆಟ್ಗೆ ಹೋಗ್ಬೇಕು ಅಂತ ಹೇಳಿ ನಾವು ರೆಪ್ರೆಸೆಂಟ್ ಕೂಡ ಮಾಡಿದ್ದೋ ಎಲೆಕ್ಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಅವರು ಅದನ್ನ ತಿರಸ್ಕಾರ ಮಾಡಿದ್ದಾರೆ ಈಗ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಕಾರ್ಡ್ ನೋಡೋಣ
ಅಲ್ಲ ಅದು ನಿಮಗೆ ಬಹುಮತ ಬಂದ್ರೆ ಅದೇ ಅದಿರತ್ತ ಅಂದ್ರೆ ಅದೇ ರೀತಿಯ ನಿಮ್ಮ ಅಂದ್ರೆ ಅವರು ಏನು ರ್ಯಾಂಕ್ ಕ್ಲೇಮ್ ಮಾಡಿಲ್ಲ ಅಂತ ಅದು ಆ ರೀತಿ ಅಭಿಪ್ರಾಯ ಇರುತ್ತೆ ಅಥವಾ ಕಂಡು ಬಂದ್ರೆ ಮಾತ್ರ ಇರುತ್ತೆ ಬರ್ಲಿ ರಿಸಲ್ಟ್ ಬರ್ಲಿ ಬಹುಮತ ಬರದೇ ಇದ್ರೆ ನಮ್ಮ ಪ್ರಶ್ನೆ ಸದ್ಯ ಕಂಡು ಬರಲ್ಲ ಬರ್ತೀವಿ ನೂರಕ್ಕೆ ನೂರು ಬರ್ತೀವಿ ಬಹುಮತ ನೂರಕ್ಕೆ ನೂರು ಬರ್ತೀವಿ ನಾವ್ ಬರೀ ಸಮೀಕ್ಷೆ ಆಧಾರದ ಮೇಲೆ ಮಾತಾಡ್ತಾ ಇಲ್ಲ ನಮ್ಗೆ ನಮ್ಮದೇ ಆದಂತ ಅಸೆಸ್ಮೆಂಟ್ ಇದೆ ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಗೆ ಕೊಟ್ಟಿರುವಂತ ಫೀಡ್ ಬ್ಯಾಕ್ ಅದರ ಆಧಾರದ ಮೇಲೆ ಮಾತಾಡೋದು ಇದ್ರ ಜೊತೆಗೆ ಸಮೀಕ್ಷೆನೂ ಅದಕ್ಕೆ ಆಡ್ ಮಾಡುತ್ತೆ ಸಮೀಕ್ಷೆ ಒಂದೇ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೆ ಅಲ್ಲ ಆ ಸಂದರ್ಭ ಬರೋದಿಲ್ಲ ಹೇಳಿದ ಎಲ್ಲ ಮಾತುಗಳಿಗೂ ಕೂಡ ನಾನು ಸಹಮತವನ್ನು ವ್ಯಕ್ತಪಡಿಸಿ ವಿಶೇಷವಾಗಿ ಮಧುಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ 85.38% ಮತದಾನ ಆಗಿದೆ ಉಪ್ಪಿನಲ್ಲಿ ಮಾತ್ರ 58% ಪ್ರಯಾಸ ಆಗುತ್ತೆ ಹಾಗಾಗಿ ಮತದಾನದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮತದಾರರಿಗೂ ಪ್ರಪ್ರಥಮವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ ತದನಂತರ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿರೋರಿಗೆ ವಿಶೇಷವಾದಂತಹ ಅಭಿನಂದನೆ ನಾನು ಒಂದು ಚಿಂತನೆ ಮತದಾನವನ್ನು ಹೆಚ್ಚಿಸತಕ್ಕಂಥದ್ದು ಪ್ರಕ್ರಿಯೆ ಸರ್ಕಾರದಿಂದ ಸಾರ್ವಜನಿಕ ಸಂಸ್ಥೆಗಳಿಂದ ಬಹಳಷ್ಟು ಚಾಲನೆ ದೊರಕೂ ಕೂಡ ಕೆಲವು ನಗರ ಪ್ರದೇಶದಲ್ಲಿ ನಿರೀಕ್ಷೆಯಂತೆ ಮತದಾನ ಆಗಿಲ್ಲ ಅಂತಕ್ಕಂಥದ್ದು ಸಾಬೀತಾಗಿದೆ ಮುಂದೆ ಡಾಕ್ಟರ್ ಎಲ್ಲ ಸೇರಿ ಏನಾದರೂ ಒಂದು ಹೊಸ ಚಿಂತನೆಯನ್ನ ಮಾಡಬೇಕು ಅಂತ ಹೇಳಿ ಸಲಹೆಯಿಂದ ನಿಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಕೊಡ್ತಕ್ಕಂಥದ್ದಕ್ಕೆ ಬಯಸ್ತೇನೆ ಏನಪ್ಪ ಸಲಹೆ ಅಂದರೆ ಯಾರೆಲ್ಲ ಮತದಾನದಲ್ಲಿ ಭಾಗವಹಿಸೋದಿಲ್ಲ ಅಂಥವರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ದೊರಕೋದಿಲ್ಲ ಅಂತಕ್ಕಂಥ ಒಂದು ಕಾಯ್ದೆಯನ್ನ ತರಬೇಕಾಗ್ತದೆ ಆಗ ಕಂಪಲ್ಸರಿ ನಮ್ಮಲ್ಲಿ ಸಂವಿಧಾನದಲ್ಲಿ ಬಹಳಷ್ಟು ಸೌಲಭ್ಯಗಳನ್ನು ಜನರಿಗೆ ಕೊಡ್ತೀವಿ ಅದೇ ಸಂವಿಧಾನದಲ್ಲೂ ಕೂಡ ಹೇಳಿದೆ ನಮ್ಮ ಜವಾಬ್ದಾರಿ ಏನಿದೆ ಸಮಾಜಕ್ಕೆ ದೇಶಕ್ಕೆ ಅಂತಕ್ಕಂಥದ್ದು ಕೂಡ ಹೇಳಿದೆ ಆದ್ರೆ ನಮ್ಗೆ ಯಾವ್ದು ಬೇಕಿದೆಯೋ ಅದಕ್ಕೆ ಮಾತ್ರ ನಾವು ಒತ್ತಾಯ ಮಾಡ್ತೀವಿ ನಾವು ನೋಡಿ ಭಜರಂಗಿ ಭಜರಂಗಳ ಒಂದು ಎರಡು ಸಂಬಂಧ ಕಲ್ಪಿಸ್ಬೇಡಿ ಭಜರಂಗಿ ಅಂತಕ್ಕಂಥ ದೇವರು ನಾವು ಪೂಜೆ ಮಾಡೋದು ಭಜರಂಗಳ ಅನ್ನೋದು ಬಿಜೆಪಿಯವರ ಅದು ಒಂದು ಅಂಗ ಸಂಸ್ಥೆ ಅದನ್ನು ನಾವು ವಿರೋಧ ಮಾಡ್ತೇವೆ ವಿರೋಧ ಯಾಕೆ ಮಾಡ್ತೇವೆ ಅಂದ್ರೆ ಸಮಾಜಘಾತಕ ಶಕ್ತಿ ಸಮರ್ಥನೆ ಮಾಡಿಕೊಂಡು ಸಮಾಜದಲ್ಲಿ ಅಶಾಂತಿಯನ್ನು ತರ್ತಾರೆ ಅಂತಕ್ಕಂಥ ಉದ್ದೇಶದಿಂದ ಅದೇ ರೀತಿ ಯಾವುದೇ ಸಂಸ್ಥೆಗಳಿರಲಿ SDPI ಇರಲಿ PFI ಇರಲಿ ಯಾವುದೇ ಇರಲಿ ಇವರು ಸೇರಿದಂಗೆ ಸಮಾಜದಲ್ಲಿ ಅಹಿಂಸೆಗೆ ಸಮಾಜವನ್ನು ಒಡೆಯತಕ್ಕಂಥದ್ದು ಸಮಾಜದಲ್ಲಿ ಜನರ ಮಧ್ಯೆ ದ್ವೇಷ ತರ್ತಕ್ಕಂಥ ಪ್ರಯತ್ನವನ್ನು ಭಜರಂಗ ದಳ ಮಾಡಲಿ ಇನ್ನೊಬ್ಬರು ಮಾಡಲಿ ಯಾರೇ ಮಾಡಲಿ ಅದನ್ನು ನಿಷೇಧ ಮಾಡ್ತೇವೆ ಅಂತಕ್ಕಂಥ ಒಂದು ಬರೋ ಮಾತನ್ನು ಅದರಲ್ಲಿ ಹೇಳಿದ್ದಾರೆ ಅದ್ರ ಜೊತೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ನಾವೇನೇ ಇದ್ರೂ ಕೂಡ ಕೇಂದ್ರ ಸರ್ಕಾರಕ್ಕೆ ಬರೀಬೇಕೆ ಹೊರತು ಯಾವುದನ್ನು ನಿಷೇಧ ಮಾಡೋವಾಗ ನಾವೇ ಸರ್ಕಾರನೇ ಮಾಡಕ್ಕೊಳ್ಳೋದಿಲ್ಲ ನಾವು ಒಂದು ಶಿಫಾರಸು ಮಾಡ್ಕೋದು ಅಷ್ಟೇ ಅದಕ್ಕೆ ದೊಡ್ಡದು ಮಾಡಿಬಿಟ್ಟು ಏನು ಇಂಗ್ಲಿಷ್ ಅದ ಹೇಳಿದ್ದಾರೆ ಅಂತ ಪ್ರೈಮ್ ಮಿನಿಸ್ಟರ್ ಆಗಿರೋರು ಭಜರಂಗಿಗೂ ಭಜರಂಗ ದಳಕ್ಕೂ ಇವರು ಸಂಬಂಧ ತಂದು ಜನರನ್ನ ಭಾವನಾತ್ಮಕವಾಗಿ ಎನ್ರೇಜ್ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ